ನಮಸ್ಕಾರ ವೀಕ್ಷಕರೇ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ಎಸ್ ಸುಧೀರ್ ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಜುಲೈ ತರ್ಟಿ ಫಸ್ಟ್ ಒಳಗಡೆ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಆದರೆ ಒಂದು ವೇಳೆ ನೀವು ಜುಲೈ ತರ್ಟಿ ಫಸ್ಟ್ ಒಳಗಡೆ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡದಿದ್ರೆ ಅದರ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೇನೆ ಸೊ ನೀವೀಗ ನೀವು ಮಾರ್ಚ್ ತರ್ಟಿ ಫಸ್ಟ್ ಟೂ ತೌಸಂಡ್ ಏಯ್ಟೀನ್ಗೆ ಏನು ಫಿನಾನ್ಷಿಯಲ್ ಇಯರ್ ಮುಗಿದೋಯ್ತಲ್ಲ ಆ ಅದಕ್ಕೆ ನೀವು ಜುಲೈ ತರ್ಟಿ ಫಸ್ಟ್ ಟೂ ತೌಸಂಡ್ ಏಯ್ಟೀನ್ ಒಳಗಡೆ ನೀವು ರಿಟರ್ನ್ಸ್ ಫೈಲ್ ಮಾಡಬೇಕಾಗತ್ತೆ ಯಾಕಂದ್ರೆ ಇದು ನಿಮ್ಮ ಅಸೆಸ್ಮೆಂಟ್ ಇಯರ್ ಒಂದು ವೇಳೆ ಮಾಡಿಲ್ಲ ಅಂದರೆ ನೀವು ಈಗ ನಿಮ್ಮ ಏನು ಟ್ಯಾಕ್ಸ್ ಲಯಾಬಿಲಿಟಿ ಇರುತ್ತಲ್ಲ ಫಾರ್ ಎಕ್ಸಾಂಪಲ್ ನೀವು ಐವತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗಿದೆ ನೀವು ಏನೋ ಕಾರಣಕ್ಕೋಸ್ಕರ ಜುಲೈ ತರ್ಟಿ ಫಸ್ಟ್ ಟೂ ತೌಸಂಡ್ ಏಯ್ಟೀನ್ ಒಳಗಡೆ ಟ್ಯಾಕ್ಸ್ ಪೇಮೆಂಟ್ ಮಾಡಿ ರಿಟರ್ನ್ಸ್ ಫೈಲ್ ಮಾಡಕ್ಕೆ ಆಗಿಲ್ಲ ನೀವು ಆಮೇಲೆ ನೀವು ಮಾಡಬೇಕು ಅಂದರೆ ನಂಬರ್ ಒನ್ ಆ ಐವತ್ತು ಸಾವಿರ ರೂಪಾಯಿ ಏನು ಟ್ಯಾಕ್ಸ್ ಲ್ಯಾಬಿಲಿಟಿ ಇದೆಯಲ್ಲ ಅದ್ರ ಮೇಲೆ ತಿಂಗಳಿಗೆ ಒಂದು ಪರ್ಸೆಂಟ್ ಅಂತೆ ನೀವು ಟ್ಯಾಕ್ಸ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ ಇದು ಭಾಳ ಮುಖ್ಯವಾಗಿ ಸೊ ನಿಮ್ದು ಏನಾದರೂ ಟ್ಯಾಕ್ಸ್ ಲಾಬಿಲಿಟಿ ಜಾಸ್ತಿ ಇದ್ರೆ ನಿಮ್ಗೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ ಎರಡನೇದು ನೀವೇನು ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತೀರಲ್ಲ ಅದಕ್ಕೆ ಕೂಡ ಪೆನಾಲ್ಟಿ ಇರುತ್ತೆ ಒಂದು ವೇಳೆ ನಿಮ್ಮ ಆದಾಯ ಐದು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನೀವು ಐದು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಒಂದು ವೇಳೆ ನೀವು ರಿಟರ್ನ್ಸನ್ನು ಡಿಸೆಂಬರ್ ತರ್ಟಿ ಫಸ್ಟ್ ಟೂ ತೌಸಂಡ್ ಏಯ್ಟೀನ್ ಒಳಗಡೆ ಫೈಲ್ ಮಾಡಿದ್ರೆ ಅಂದರೆ ನೀವು ಜುಲೈ ತರ್ಟಿ ಫಸ್ಟ್ ಡೆಡ್ ಲೈನ್ನ ಮಿಸ್ ಮಾಡಿಕೊಂಡು ಇನ್ನು ಆರು ತಿಂಗಳ ಒಳಗಡೆ ಅಂದರೆ ನೀವು ಐದು ಒಳಗಡೆ ಜುಲೈ ಡಿಸೆಂಬರ್ ಒಳಗಡೆ ಫೈಲ್ ಮಾಡಿದರೆ ನೀವು ಐದು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗತ್ತೆ ಪೆನಾಲ್ಟಿ ಕಟ್ಟಬೇಕು ಈ ಇಂಟ್ರೆಸ್ಟ್ ಅಲ್ಲದೆ ಇಂಟ್ ಈಗ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಇಂಟ್ರೆಸ್ಟ್ ಕಟ್ತೀರಲ್ಲ ಅದು ಅಲ್ಲದೆ ನೀವು ಐ ಟಿ ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಐದು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಅದು ಕೂಡ ಡಿಸೆಂಬರ್ ತರ್ಟಿ ಫಸ್ಟ್ ಒಳಗಡೆ ನೀವು ರಿಟರ್ನ್ಸ್ನ ಫೈಲ್ ಮಾಡಿದ್ರೆ ಒಂದು ವೇಳೆ ಡಿಸೆಂಬರ್ ತರ್ಟಿ ಫಸ್ಟ್ ಮಿಸ್ ಮಾಡಿಕೊಂಡು ಮಾರ್ಚ್ ತರ್ಟಿ ಫಸ್ಟ್ ಟೂ ತೌಸಂಡ್ ನೈನ್ಟೀನ್ ಒಳಗಡೆ ಮಾರ್ಚ್ ತರ್ಟಿ ಫಸ್ಟ್ ಟೂ ತೌಸಂಡ್ ನೈನ್ಟೀನ್ ಒಳಗಡೆ ನೀವು ಪೇಮೆಂಟ್ ಮಾಡಿದ್ರೆ ಆವಾಗ ನೀವು ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗತ್ತೆ ಅಂದರೆ ಯೋಚನೆ ಮಾಡಿ ನಿಮ್ಮ ಟ್ಯಾಕ್ಸ್ ಲಯಾಬಿಲಿಟಿ ಐವತ್ತು ಸಾವಿರ ಇದ್ದು ಅದ್ರ ಮೇಲೆ ಇಂಟ್ರೆಸ್ಟು ಪ್ರತಿ ತಿಂಗಳು ಒಂದೊಂದು ಪರ್ಸೆಂಟು ಅದಲ್ಲದೆ ಹತ್ತು ಸಾವಿರ ರೂಪಾಯಿ ದಂಡ ಯಾಕೆ ಬೇಕು ಸ್ವಾಮಿ ಅದ್ರ ಬದಲು ಇದೊಂದು ಅರ್ಧ ಗಂಟೆ ಕೆಲಸ ಈಗನೇ ಮಾಡಿಬಿಡ್ಬೋದಲ್ಲ ಹಾಗೆ ಇದು ಭಾಳ ಮುಖ್ಯವಾಗಿ ಇದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೀವು ಯೋಚನೆ ಮಾಡಬೇಕಾಗತ್ತೆ ನೀವೀಗ ಟ್ಯಾಕ್ಸ್ ರಿಟರ್ನ್ಸನ್ನು ಟೂ ತೌಸಂಡ್ ನೈನ್ಟೀನ್ ಮಾರ್ಚ್ ಒಳಗಡೆ ನೀವು ಫೈಲ್ ಮಾಡಿಲ್ಲಪ್ಪ ಅಲ್ಲಿಗೆ ನಿಮ್ಗೆ ಮುಗೀತು ಬಿಲೇಟೆಡ್ ರಿಟರ್ನ್ಸನ್ನು ನೀವು ಫೈಲ್ ಮಾಡೋಕ್ಕೆ ಮಾರ್ಚ್ ಟೂ ತೌಸಂಡ್ ನೈನ್ಟೀನ್ ಒಳಗಡೆ ಮಾಡಬೇಕಿತ್ತು ಮಾಡಲ್ಲ ಅಂದರೆ ಮಾಡೋಕ್ಕಾಗಿಲ್ಲ ಅಂದರೆ ಸೊ ನಿಮಗೆ ಇದಲ್ಲದೆ ಅದು ಈಗ ನೀವು ಮಾರ್ಚ್ ಟೂ ತೌಸಂಡ್ ನೈನ್ಟೀನ ಡೆಡ್ಲೈನ್ನ ಮಿಸ್ ಮಾಡಿಕೊಂಡ್ರೆ ನಿಮಗೆ ಬಹಳ ದೊಡ್ಡ ಕಷ್ಟ ಆಗುತ್ತೆ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡೋದು ಈಸಿ ಅಲ್ಲ ಆವಾಗ ಸುಮಾರು ಸಮಸ್ಯೆಗಳು ಬರುತ್ತೆ ಸೊ ನಂಬರ್ ಒನ್ ನೀವು ಒಂದು ವೇಳೆ ಫಿನಾನ್ಷಿಯಲ್ ಇಯರ್ ಏಯ್ಟೀನ್ಗೆ ಅಂದರೆ ಎಫ್ ವೈ ಏಯ್ಟೀನ್ಗೆ ನಿಮ್ಮ ಮಾರ್ಚ್ ತರ್ಟಿ ಫಸ್ಟ್ ಟೂ ತೌಸಂಡ್ ಏಯ್ಟೀನ್ಗೆ ಏನು ಮುಗಿದೋಯ್ತಲ್ಲ ಅದಕ್ಕೆ ನೀವು ಒಂದು ವೇಳೆ ರಿಟರ್ನ್ಸನ್ನು ನೆಕ್ಸ್ಟ್ ಮಾರ್ಚ್ ಟೂ ತೌಸಂಡ್ ನೈನ್ಟೀನ್ ಒಳಗಡೆ ಫೈಲ್ ಮಾಡಿಲ್ಲ ಅಂದರೆ ನಿಮ್ಗೆ ಅದಾದ ಮೇಲೆ ಆರು ವರ್ಷ ಟೈಮ್ ಇರುತ್ತೆ ಆ ಆರು ವರ್ಷದಲ್ಲಿ ನೀವು ಒಂದು ವೇಳೆ ಟ್ಯಾಕ್ಸ್ ಫೈಲ್ ಮಾಡಬೇಕು ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕಂಡೊನೇಷನ್ ಆಫ್ ಡಿಲೇ ಅಂತೇಳಿ ಒಂದು ರಿಕ್ವೆಸ್ಟನ್ನ ಫೈಲ್ ಮಾಡಬೇಕಾಗತ್ತೆ ಕಂಡೊನೇಷನ್ ಆಫ್ ಡಿಲೇ ಅಂತ ಈ ರಿಕ್ವೆಸ್ಟನ್ನ ಫೈಲ್ ಮಾಡಿದ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಆರು ತಿಂಗಳ ಒಳಗಡೆ ನಿಮಗೆ ಪರ್ಮಿಷನ್ ಕೊಡ್ತಾರೆ ಫೈಲ್ ಮಾಡೋಕ್ಕೆ ಆ ಟೈಮಲ್ಲಿ ನೀವು ಹೋಗಿಬಿಟ್ಟು ನೀವು ಫೈಲ್ ಮಾಡ್ಬೋದು ಆದರೆ ಆ ಫೈಲ್ ಮಾಡುವಾಗ ನಿಮಗೆ ಪೆನಾಲ್ಟಿ ಈ ಟ್ಯಾಕ್ಸ್ ಮೇಲೆ ಇಂಟ್ರೆಸ್ಟು ಇದಲ್ಲದೆ ಇನ್ಕಮ್ ಟ್ಯಾಕ್ಸ್ನವರಿಂದ ಎಕ್ಸ್ಟ್ರಾ ನೋಟಿಸ್ ಬಂದುಬಿಟ್ಟು ಒಂದು ವೇಳೆ ಏನಾದ್ರು ಸೀರಿಯಸ್ ಕನ್ಸನ್ಸ್ ಇದ್ರೆ ಅದನ್ನು ಕೂಡ ನೀವು ಮಾಡಬೇಕಾಗತ್ತೆ ಸೊ ಇದು ನಿಮಗೆ ಸಿಕ್ಕಾಪಟ್ಟೆ ಹಾರ್ಡ್ಶಿಪ್ ಏನೋ ತಂದಿಡತ್ತೆ ಯಾಕಂದ್ರೆ ಇದೆಲ್ಲ ಸಿಕ್ಕಾಪಟ್ಟೆ ಗೋಳು ಇದನ್ನೆಲ್ಲ ಸಾಮಾನ್ಯವಾಗಿ ನೀವು ಯಾರು ಒಳ್ಳೆ ಆರ್ಡ್ರ್ ಹತ್ರ ಕನ್ಸಲ್ಟೇಷನ್ ತಗೊಳ್ತಾ ಇದ್ರೆ ಇದನ್ನೆಲ್ಲ ಮಾಡಕ್ಕೆ ಯಾರೂ ಬಿಡಲ್ಲ ಬಟ್ ಒಂದು ವೇಳೆ ಈ ಥರದ ಪಚ್ಚಿತಿ ಸಿಕ್ಕಾಕೊಂಡ್ರೆ ನಿಮಗೆ ಬಹಳ ಕಷ್ಟ ಆಗುತ್ತೆ ಯಾಕೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಭಾಳ ಇಂಪಾರ್ಟೆಂಟ್ ಅಂದರೆ ಒಂದು ನಿಮ್ಮ ಹಳೆ ಟ್ಯಾಕ್ಸನ್ನು ನೀವು ರಿಕವರ್ ಮಾಡ್ಕೋಬೇಕು ಎರಡನೇದು ನಿಮಗೆ ಇನ್ಕಮ್ ಪ್ರೂಫ್ ಆಗಿ ಇದು ಬಹಳ ಕಡೆಗಳಲ್ಲಿ ಕೆಲಸಕ್ಕೆ ಬರುತ್ತೆ ಈಗ ನಿಮ್ಮ ಲೋನ್ಗೆ ಅದಕ್ಕೆ ಅದಕ್ಕೆ ಹಾಗಾಗಿ ಸರ್ಕಾರ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದೆ ಸೊ ನೀವು ಹಾಗಾಗಿ ತರ್ಟಿ ಫಸ್ಟ್ ಜುಲೈ ಡೆಡ್ ಲೈನನ್ನು ಮಿಸ್ ಮಾಡಿಕೊಳ್ಳದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡೋದು ಉತ್ತಮ ನಿಮಗೆ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡೋದಕ್ಕೆ ಅಥವಾ ನೀವು ಬೇರೆ ಯಾವುದೋ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಬಗ್ಗೆ ಇನ್ಶೂರೆನ್ಸು ಲೋನ್ಸು ಮ್ಯೂಚುವಲ್ ಫಂಡ್ಸು ಪ್ರಾಪರ್ಟಿ ಏನೇ ಇನ್ಫಾರ್ಮೇಷನ್ ಬೇಕಾಗಿದ್ದರೂ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ಫಿನಾನ್ಷಿಯಲ್ ಎಜುಕೇಷನ್ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟು ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಒಂದು ಮಿಸ್ ಕಾಲ್ ಕೊಡಿ ನಾವು ಕಾಲ್ ಮಾಡ್ತೀವಿ ಸರಿಯಾದ ಮಾಹಿತಿ ಕೊಡ್ತೀವಿ ಒಳ್ಳೆ ನಿರ್ಧಾರ ತೊಗೊಳಕ್ಕೆ ಹೆಲ್ಪ್ ಮಾಡ್ತೀವಿ ನಾನು ನಿಮಗೆ ನಾಳೆ ಇನ್ನೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ